ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಹಿರಿಯರಿಗೆ ನಾವೊಂದಿಷ್ಟು ಕೆಲವು ಸಲಹೆಗಳನ್ನು, ಅಂದರೆ ವಿಶೇಷ ಸಲಹೆಗಳನ್ನು ತೊಗೊಂಡು ಬಂದಿದ್ದೀವಿ. ಆ ಸಲಹೆಗಳನ್ನು ಪ್ರತಿದಿನ ಈ ವಯಸ್ಸಿನ ಹಿರಿಯರು ಅನುಸರಿಸುತ್ತಾ ಬಂದರೆ ಅವರ ಆರೋಗ್ಯ ಪ್ರತಿದಿನ ಸ್ಥಿರವಾಗಿ ಉಳಿಯುತ್ತೆ. ಬನ್ನಿ ಹಾಗಾದರೆ, ಮೊದಲನೇ ಸಲಹೆ: ಹಣ, ಆಸ್ತಿ, ಸಂಪತ್ತು, ಸ್ಥಾನ, ಪ್ರತಿಷ್ಠೆ, ಅಧಿಕಾರ, ಸೌಂದರ್ಯ, ಜಾತಿ ಮತ್ತು ಪ್ರಭಾವ, ಇವೆಲ್ಲವೂ ಅಹಂಕಾರವನ್ನು ಹೆಚ್ಚಿಸುತ್ತಾನೆ ಇರುತ್ತೆ. ಹಿರಿಯರಾದವರು ನಮ್ರತೆಯ ಜನರನ್ನು ಹತ್ತಿರಕ್ಕೆ ಇಟ್ಕೋಬೇಕು, ಪ್ರೀತಿಯಿಂದ ಪ್ರೀತಿ ಹಂಚುವ ಜನರ ಜೊತೆಗೆ ಬಾಂಧವ್ಯ ಇಟ್ಕೋಬೇಕು. ಇನ್ನು ಎರಡನೇ ಸಲಹೆ: ನಿಮ್ಮ ಕೂದಲು ಬಿಳಿಯಾಗಿದೆ ಅಂದರೆ ಅದು ನಿಮ್ಮ ಜೀವನದ ಅಂತ್ಯ ಅಂದಲ್ಲ, ಜೀವನದ ಸಾಗರದಷ್ಟು ಅನುಭವ ನಿಮಗಿದೆ ಎಂದರ್ಥ. ಇದು ಉತ್ತಮ ಜೀವನಕ್ಕೆ ನಾಂದಿಯಾಗತ್ತೆ. ಮೂರನೇ ಸಲಹೆ: ಪುಟ್ಟ ಮಕ್ಕಳೊಂದಿಗೆ ಪ್ರೀತಿಯಿಂದ, ಮಮತೆಯಿಂದ, ವಿಶ್ವಾಸದಿಂದ ಮಾತನಾಡ್ತಾ ಇರಿ. ಅವ್ರ ಜೊತೆ ಕೆಲವು ಸಮಯ ಕಾಲ ಕಳೆಯಿರಿ. ಅವ್ರ ಜೊತೆ ಕೀಟಲೆ ಆಡ್ತಾ ಕಾಲವನ್ನು ಕಳೆಯಿರಿ. ನಾಲ್ಕನೇ ಸಲಹೆ: ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ದಿನಕ್ಕೆ ಕನಿಷ್ಠ ಅಂದರೂ 3-4 ಲೀಟರ್ ನೀರನ್ನು ಕುಡಿತಾನೆ ಇರಿ. ಅನೇಕ ಜನರಲ್ಲಿ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿರುವುದೇ ನೀರಿನ ಕೊರತೆಯಿಂದ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಐದನೇ ಸಲಹೆ: ಸಾಧ್ಯವಾದಷ್ಟು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡೋದನ್ನು ರೂಢಿಸಿಕೊಳ್ಳಿ. ನಿಮ್ಮ ದೇಹದ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಅದು ಬಗೆಹರಿಸುತ್ತೆ. ಆರನೇ ಸಲಹೆ: ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಇರಬೇಕು. ದೇಹದ ಚಲನ ವಲನಗಳನ್ನು ಯಾವತ್ತೂ ನೀವು ನಿಗಾ ವಹಿಸ್ತಾನೆ ಇರಬೇಕು. ಇನ್ನು ಏಳನೇ ಸಲಹೆ: ವಯಸ್ಸಾದವರು ಮಿತವಾಗಿ ತಿಂತಾ ಇರಬೇಕು. ಹೆಚ್ಚು ತಿನ್ನುವ ಚಟವನ್ನು ಬೇಗ ಬಿಟ್ಬಿಡಬೇಕು, ಯಾಕಂದರೆ ಅದು ಎಂದಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಎಂಟನೇ ಸಲಹೆ: ಆದಷ್ಟು ಪ್ರೋಟೀನ್ಯುಕ್ತ ಆಹಾರಗಳನ್ನು ಸೇವಿಸ್ತಾ ಇರಬೇಕು. ಒಂಬತ್ತನೇ ಸಲಹೆ: ಧ್ಯಾನದ ಸಮಯ ಎಷ್ಟೇ ಕೆಲಸ ಇದ್ದರೂ ನೀವು ಹೊರಗಡೆ ಹೋಗುವುದನ್ನು ಕಡಿಮೆ ಮಾಡಬೇಕು. ಇನ್ನು ಹತ್ತನೇ ಸಲಹೆ: ಮಧ್ಯಾಹ್ನದ ಸಮಯದಲ್ಲಿ ಆದಷ್ಟು ವಿಶ್ರಾಂತಿ ತಗೋಬೇಕು. ಆರೋಗ್ಯವೇ ಭಾಗ್ಯ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ನಾವು ಎಷ್ಟು ಪಾಲಿಸ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಆದಷ್ಟು ಹಿರಿಯರು ಈ ಸಲಹೆಗಳನ್ನು ಪಾಲಿಸ್ತಾ ಇದ್ದರೆ ಆರೋಗ್ಯ ಮತ್ತಷ್ಟು ಸ್ಥಿರವಾಗುತ್ತೆ, ಆರೋಗ್ಯಕರವಾದ ಜೀವನ ನಿಮ್ಮದಾಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.